ವಾಹಿನಿಯ ವೀಕ್ಷಕ ಪ್ರಭುಗಳಿಗೆಲ್ಲ ನಮಸ್ಕಾರ ರೀ. ನಾನು ಪ್ರದೀಪ್ ಪೂಜಾರಿ. ನಾವಿವತ್ತು ಬೆಳಗಾವಿ ಜಿಲ್ಲೆಯ ಬೆಳಗಾವಿಯ ಕೇಂದ್ರ ಬಿಂದು ಆಗಿರೋ ಚನ್ನಮ್ಮ ಸರ್ಕಲ್ ಬಂದೀವಿ. ಇಲ್ಲಿ ಬಂದಿರೋ ಕಾರಣ ಏನಪ್ಪಾ ಅಂತಂದ್ರೆ, ನಾಳೆ ಒಂದು ವಿಶೇಷ ಕಾರ್ಯಕ್ರಮ ಬೆಳಗಾವಿಯಲ್ಲಿ ನಡೆಯತೈತಿ. ಅದು ಕನ್ನಡ ರಾಜ್ಯೋತ್ಸವ, ನಿಮ್ಗೆಲ್ಲ ಗೊತ್ತಿರ್ತೈತಿ. ನಾಳೆ ನವೆಂಬರ್ 1 ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಮದುಮಗಳಂತ ರೆಡಿ ಆಗತೈತಿ. ಕನ್ನಡ ರಾಜ್ಯೋತ್ಸವ ಅಚ್ಚುಕಟ್ಟಾಗಿ ಸುಂದರವಾಗಿ ಪ್ರತಿ ಸಲಕ್ಕಿಂತ ಭರ್ಜರಿಯಾಗಿ ನಡೆಯೋದಕ್ಕೆ ಸಕಲ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಮಾಡ್ಕೊಂಡೈತಿ. ಸೊ ಆ ನಿಟ್ಟಿನಲ್ಲಿ ಏನೇನ್ ರೆಡಿ ಆಗೈತಿ, ಇಲ್ಲಿ ಚನ್ನಮ್ಮ ಸರ್ಕಲ್ ಸುತ್ತಮುತ್ತ ವಾತಾವರಣ ಹೆಂಗೈತಿ ತೋರಿಸ್ತೀವಿ ಬರ್ರಿ. ಸರ್, ನಾವು ಅಂತೂ ಇಂತೂ ಚನ್ನಮ್ಮ ಸರ್ಕಲ್ ಬಂದೀವಿ. ಚನ್ನಮ್ಮ ಸರ್ಕಲ್ ಏನಪ್ಪ ವಿಶೇಷ ಅಂತಂದ್ರೆ, ಸಿಕ್ಕಾಪಟ್ಟೆ ಲೈಟಿಂಗ್ಸ್ ಆನ್ ಆಗೈತಿ. ಇಲ್ಲಿ ಸ್ಪೆಷಲಿ ನಾಳೆ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆ ಸಿಕ್ಕಾಪಟ್ಟೆ ಅಚ್ಚುಕಟ್ಟಾದ ವ್ಯವಸ್ಥೆನ ಈ ಬಾರಿ ಮಾಡಿದಾರೆ. ಪ್ರತಿ ಬಾರಿ ಈ ತರ ಲೈಟಿಂಗ್ಸ್ ಇರ್ತಿರ್ಲಿಲ್ಲ, ಬಟ್ ಈಗ ಚನ್ನಮ್ಮ ಸರ್ಕಲ್ ನೀವು ಗಮನಿಸತ್ತರಿ, ಚನ್ನಮ್ಮ ಸರ್ಕಲ್ ಸುತ್ತಮುತ್ತಲು ಒಂದು ವಿಶೇಷವಾದ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ದೀಪದ ಅಲಂಕಾರ ಪ್ರತಿ ಬಾರಿ ಈ ನಿಟ್ಟಿನಲ್ಲಿ ಇರ್ತಿರ್ಲಿಲ್ಲ, ಬಟ್ ಈ ಬಾರಿ ವಿಶೇಷವಾದ ಲೈಟಿನ ಅಲಂಕಾರ ಕಾಣತೈತಿ. ಸೊ ಚನ್ನಮ್ಮ ಸರ್ಕಲ್ ಎಲ್ಲ ಸಕಲ ಸಿದ್ಧತೆಗಳನ್ನ ಸಿದ್ಧಗೊಂಡಿತ್ತು. ಸಕಲ ಸಿದ್ಧತೆಗಳಿಂದ ನಾಳೆ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆ 68ನೇ ಕನ್ನಡ ರಾಜ್ಯೋತ್ಸವ ನಾಳೆ ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಕಲ ಸಿದ್ಧತೆಗಳನ್ನ ಜಿಲ್ಲಾಡಳಿತ ನಡೆಸಿರುವಂತದ್ದು. ಈಗ ಈಗಾಗಲೇ ಜಿಲ್ಲಾಡಳಿತದಿಂದ DCR ಕೂಡ ಭೇಟಿ ನೀಡಿದ್ರು. ಸೊ ಈಗ ಜನಸಂಖ್ಯೆ ಕ್ಷಣ ಕ್ಷಣಕ್ಕೂ ಇಲ್ಲಿ ಏರ್ತಾನೆ ಇದೆ. ನೀವು ವಿದ್ಯುತ್ ಅಲಂಕಾರಗಳನ್ನ ಸುತ್ತಮುತ್ತ ಗಮನಿಸಬಹುದು, ಸಿಕ್ಕಾಪಟ್ಟೆ ಲೈಟಿಂಗ್ಸ್ ಮಾಡತಾರ. ಸೊ ಮೂಮೆಂಟ್ ಮೂಮೆಂಟ್ಗೂ ಸೆಕೆಂಡ್ ಸೆಕೆಂಡ್ಗೂ ಜನ ಇಲ್ಲಿ ಬರತಾರ. ಸೊ ನಾಳೆ ನಡೆಯೋದ್ರಿಂದ ಇವತ್ತು ಕಣ್ ತುಂಬಿಸ್ಕೊಳಕ ಬಂದಾರ ಜನ, ಯಾಕಂತಂದ್ರೆ ನಾಳೆ ಈ ಜಾಗದಲ್ಲಿ ನೀವು ನಿಲ್ಲಕ್ಕೆ ಸಾಧ್ಯ. ಇಲ್ಲಿ ಏನ್ ಪೊಸಿಷನ್ ಈಗ ಕಾಣದಿಲ್ಲ, ಈ ಪೊಸಿಷನ್ ಅಲ್ಲಿ ನಾಳೆ ನೀವು ಇರಕ್ಕೆ ಸಾಧ್ಯ, ಅಷ್ಟು ರಚ್ ಇರ್ತೈತಿ. ಸೊ ಈಗ ನಾಳೆ ನೋಡೋಕಾಗಲ್ಲ ಅಂತ ಈಗಲೇ ಜನ ಬರತಾರ. ಮತ್ತೊಂದು ಸ್ಪೆಷಲ್ ಏನಂತಂದ್ರೆ, ಇವತ್ತು ರಾತ್ರಿ 12 ಗಂಟೆಗೆ ಕನ್ನಡ ರಾಜ್ಯೋತ್ಸವದ ಕೇಕ್ ಅನ್ನ ಕತ್ತರಿಸ್ತಾರ. ಈ ಹಿನ್ನೆಲೆಯಲ್ಲಿ ಜನ ಸೇರತಾರ, ಇಲ್ಲಿ ಕನ್ನಡ ಬಾವುಟಗಳು ಹಾರತಾವ. ಸೊ ಕನ್ನಡ ದಿನವನ್ನ ಕನ್ನಡದ ಕ್ಷಣವನ್ನ ಅನುಭವಿಸೋದಕ್ಕ ಜನಸಂಖ್ಯೆ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸೇರ್ತಾರ. ಈಗ ಅಷ್ಟು ಜನ ಇಲ್ಲ, ಬಟ್ 12 ಗಂಟೆ ಆಗೋದ್ರೊಳಗೆ ಸಿಕ್ಕಾಪಟ್ಟೆ ಜನ ತುಂಬಿರ್ತಾರ, ನಿಮ್ಗೆ ಇಲ್ಲಿ ಬರಕ್ ಸಾಧ್ಯ ಇಲ್ಲ. ಸೊ ನಾವು ಈ ದೃಶ್ಯಗಳನ್ನ ನಿಮ್ಗೆ ತೋರಿಸಾತೀವಿ. ಸಖತ್ತಾಗಿರ್ತೈತಿ, ನಾವು ಸ್ವಲ್ಪ ಮೂಮೆಂಟ್ ಅಲ್ಲಿ ನೀವು ಕಾಯ್ಬೇಕ. ಜನ ಸೇರ್ತಾರ, ಇಲ್ಲಿ ಇಲ್ಲಿಯ ಒಂದು ವಾತಾವರಣ ಏನಿರ್ತೈತಿ, ಇಲ್ಲಿನ ಒಂದು ಪರಿಸ್ಥಿತಿ ಏನಿರ್ತೈತಿ, ಅದು ನೋಡೋದಕ್ಕೆ ಸಖತ್ತಾಗಿರ್ತೈತಿ. ಸೊ ಮತ್ತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ, ಸ್ಟೇ ಟ್ಯೂನ್ ಆಗಿ. ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆ ಭರ್ಜರಿ ತಯಾರಿ ನಡೆಯುತ್ತೈತಿ. ಕುಂದಾನಗರಿ ಬೆಳಗಾವಿಯಲ್ಲಿ ನಾಳೆ ಒಂದು ವಿಶೇಷ ಕಾರ್ಯಕ್ರಮ, ಕನ್ನಡ ರಾಜ್ಯೋತ್ಸವ ಅಂದ್ರೆ ಗಡಿನಾಡು ಬೆಳಗಾವಿಯಲ್ಲಿ ಅದು ವಿಶೇಷ ಸಂದರ್ಭ, ವಿಶೇಷ ಕ್ಷಣ. ಈ ಹಿನ್ನೆಲೆಯಲ್ಲಿ ಸಕಲ ತಯಾರಿಗಳನ್ನ ಜಿಲ್ಲಾಡಳಿತ ಮಾಡ್ಕೊಂಡೈತಿ. ಹೀಗಾಗಿ ನನ್ನ ಮುಂದ್ಗಡೆ ನಿಮ್ಗೆ ಏನ್ ಕಾಣತಿಲ್ಲ, ಇದು ನಾಳೆ ಬಂದು ಕುಳಿತುಕೊಳ್ಳುವ ವೀಕ್ಷಕರಿಗೆ ನೋಡುವಂತ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಇಲ್ಲಿ VIPಗಳು, ಮಹಿಳೆಯರು, ಹಿರಿಯರು ಇವರು ಕುತ್ಕೊಂಬೋದಾದ ವ್ಯವಸ್ಥೆ. ಈ ಲಾಸ್ಟ್ ಟೈಮ್ ಅಲ್ಲಿ ಇಷ್ಟು ದೊಡ್ಡದಾದ ಆಸನಗಳ ವ್ಯವಸ್ಥೆ ಇರಲಿಲ್ಲ, ಬಟ್ ಈ ಟೈಮ್ ಅಲ್ಲಿ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾಳೆ ಇಲ್ಲಿ ಇಲ್ಲಿ ಏನ ಜಾಗ ಖಾಲಿ ಕಾಣತೈತಿ, ಇಲ್ಲಿ ಒಂದು ಹುಳನ್ನು ಹೋಗಕ್ಕಾಗದಿರೋಷ್ಟು ಜನ ತುಂಬಿರ್ತಾರ, ಅದಂತೂ ಸತ್ಯ. ಯಾಕಂತಂದ್ರೆ ಪ್ರತಿ ಸಲಕ್ಕಿಂತ ಈ ಸಲ ಅದ್ಧೂರಿಯಾದ ಕನ್ನಡ ರಾಜ್ಯೋತ್ಸವಕ್ಕೆ ಕುಂದಾನಗರಿ ಬೆಳಗಾವಿ ಸಾಕ್ಷಿಯಾಗ್ಲಿ ಅನ್ನೋ ತಯಾರಿ ಮಾಡತಾರ. ನನ್ನ ಮುಂದ್ಗಡೆ ಚಿತ್ರದಲ್ಲಿ ಕಾಣತೈತಿ ಸಂಗೊಳ್ಳಿ ರಾಯಣ್ಣ ಕೂಡ ಹೋಗತಾನ. ಸೊ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು ಕೂಡ ಬಂದೈತಿ. ಇದು ಎಲ್ಲಿ ನಿಲ್ತೈತಿ ಗೊತ್ತಿಲ್ಲ, ಬಟ್ ಸಂಗೊಳ್ಳಿ ರಾಯಣ್ಣ ಮತ್ತೆ ಚನ್ನಮ್ಮನ ಮುಂದೆ ರಾಯಣ್ಣನ ಪುತ್ಥಳಿ ಹೋಗ್ತಿರುವಂತದ್ದು. ನಾಳೆ ಇದು ಎಲ್ಲ ಸ್ಥಾಪನೆ ಆಗ್ತೈತಿ ಗೊತ್ತಿಲ್ಲ, ಬಟ್ ಅದ್ಧೂರಿಯಾದ ಕನ್ನಡ ರಾಜ್ಯೋತ್ಸವಕ್ಕೆ ಸಂಪೂರ್ಣ ತಯಾರಿ ನಡೀತಿರುವಂತದ್ದು. ಸೊ ಮತ್ತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತೀವಿ, ಇಲ್ಲಿ ಏನೇನೈತಿ ಮತ್ತೆ ತೋರಿಸ್ತೀವಿ. ಜನ ಕೂಡ ಜಾಸ್ತಿ ಆಗತ್ತಾರೆ ಕ್ಷಣ ಕ್ಷಣಕ್ಕೂ. ಸೊ ಪೊಲೀಸರ ನಿಯೋಜನೆ ಅದೇ ರೀತಿಯಲ್ಲಿ ಮಾಡಿದ್ದಾರೆ, ಟ್ರಾಫಿಕ್ ಮತ್ತೆ ಇತರ ಪೊಲೀಸ್ನ ವ್ಯವಸ್ಥೆಯಲ್ಲಿ ಮಾಡಿರುವಂತದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ನಿಯೋಜನೆ ಮಾಡಲಾಗಿದೆ. ಯಾಕಂತಂದ್ರೆ ಈಗ ನೀವೇನ್ ನೋಡತ್ತಿರಲ್ಲ ಈ ಜಾಗ, ಇದು ಈಗ ಖಾಲಿ ಸ್ಪೇಸ್ ತರ ಕಾಣತ್ತಿದೆ, ಬಟ್ ನಾಳೆ ಈ ಟೈಮಿಗೆ ಅಥವಾ ನಾಳೆ ಬೆಳಗ್ಗೆಯಿಂದ ಇಲ್ಲಿ ಜಾಗ ಖಾಲಿ ಇಡಕ್ಕೂ ನಿಮ್ಗೆ ಸಿಗೋಂಗಿಲ್ಲ, ಅಷ್ಟು ರಶ್ ಆಗಿರ್ತೈತಿ, ಅಷ್ಟು ಪಬ್ಲಿಕ್ ಕ್ರೌಡ್ ಇಲ್ಲಿ ಕೂಡ್ಕೊಂತೈತಿ. ನಮ್ಮ ಸುತ್ತಮುತ್ತಲಿನಲ್ಲಿ ಕರ್ನಾಟಕದಲ್ಲಿ ರಾಜ್ಯೋತ್ಸವ ಎಲ್ಲಿ ಫೇಮಸ್ ಅಂತಂದ್ರೆ ಎಲ್ರ ಬಾಯಲ್ಲಿ ಬರೋದು ಒಂದೇ ಮಾತು, ಅದು ಬೆಳಗಾವಿ. ಕುಂದಾನಗರಿ ಬೆಳಗಾವಿಯಲ್ಲಿ ನಡೆಯುವಂತ ಈ ಒಂದು ಏನು ಉತ್ಸವ ರಾಜ್ಯೋತ್ಸವ ಐತಿ, ಅದ ಬೇರೆ ಯಾವ ಕಡೆನೂ ಇಷ್ಟು ಅದ್ಧೂರಿಯಾಗಿ ನಡೆಯಲ್ಲ. ನೀವು ಮೈಸೂರು ದಸರಾ ನೋಡೋದಕ್ಕ ಮೈಸೂರಿಗೆ ಹೆಂಗ್ ಹೋಗ್ಬೇಕು, ಕನ್ನಡ ರಾಜ್ಯೋತ್ಸವ ನೋಡೋದಕ್ಕ ಬೆಳಗಾವಿಗೆ ಬರ್ಬೇಕು. ಕುಂದಾನಗರಿ ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಗ್ರ್ಯಾಂಡ್ ಆಗಿ ನಡೀತಿರ್ತೈತಿ. ಸೊ ಈ ನಿಟ್ಟಿನಲ್ಲಿ ಎಲ್ಲಾ ತಯಾರಿಗಳನ್ನ ಜಿಲ್ಲಾಡಳಿತ ಮಾಡ್ಕೊಂಡೈತಿ. ಜನ ಕೂಡ ಪಬ್ಲಿಕ್ ಸಿಕ್ಕಾಪಟ್ಟೆ ಜನ ಬರತ್ತಾರ. ಸೊ ನಾಳೆ ಈ ಟೈಮಲ್ಲಿ ಇಷ್ಟು ಇದಕ್ಕಿಂತ ಒಂದು ಎಷ್ಟು 10 ಪಟ್ಟು 20 ಪಟ್ಟು 100 ಪಟ್ಟು ಅಂತಾನು ಹೇಳ್ಬೋದು, ಅಷ್ಟು ಜನ ಕ್ರೌಡ್ ಕೂಡಿರ್ತೈತಿ. ಸೊ ಮತ್ತೇನೇನು ನಡೆಯತೈತಿ ಇಲ್ಲಿ ತೋರಿಸ್ತೈತಿ. ಪ್ರಚಲಿತ ವಾಹಿನಿಯ ವೀಕ್ಷಕ ಪ್ರಭುಗಳಿಗೆಲ್ಲ ಮತ್ತೆ ನಮಸ್ಕಾರ. ಈಗ ನೀವು ನೋಡತ್ತೀರಿ ಐ ಲವ್ ಯು ಬೆಳಗಾವಿ ಅನ್ನೋದು, ಇಲ್ಲಿ ಚನ್ನಮ್ಮ ಸರ್ಕಲ್ ನ ಬಲಭಾಗದಲ್ಲಿ ನಿಮ್ಗೆ ಕಾಣಕ್ ಸಿಗ್ತೈತಿ. ಇತ್ತೀಚೆಗೆ ಮಾಡಿರೋಂಥದ್ದು ಅದು ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗ್ತೈತಿ. ಯಾಕಂತಂದ್ರೆ ನಾಳೆ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಜನ ಸಿಕ್ಕಾಪಟ್ಟೆ ಸೆಲ್ಫಿ ತಗೊಳಕ ಮುಗಿಬೀಳತ್ತಾರ. ಇಲ್ಲಿ
ನಾಳೆ ಈ ಜಾಗದಲ್ಲಿ ನಿಲ್ಲಕ್ಕೂ ಆಗುವಂಗಿಲ್ಲ ಅನ್ನೋದು ಗೊತ್ತಾಯ್ತು ಜನರಿಗೆ. ಹೀಗಾಗಿ ಇವತ್ತೇ ಇಲ್ಲಿ ಫೋಟೋಗಳನ್ನ ಕ್ಲಿಕ್ಕಿಸ್ಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡುವಂತ ಕ್ರೇಜ್ ಜನರಿಗೆ. ಸೊ ಇದ್ರ ಪಕ್ಕದಲ್ಲಿ ನಿಮ್ಗೆ ಕಾಣತೈತಿ ಒಂದು ಒಂದು ನೀರಿನ ಕಾರಂಜಿಯನ್ನ ವ್ಯವಸ್ಥೆ ಮಾಡಿದಾರೆ. ಇದನ್ನು ಕೂಡ ವಿಶ್ವರಾಜ್ ಶುಗರ್ಸ್ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ರು. ಸೊ ಅದಕ್ಕೆ ಲೈಟ್ ಬಿಟ್ಟಿರೋದಕ್ಕೆ ಅದು ವಿಜೃಂಭಣೆಯಿಂದ ಹೊಳೆಯತೈತಿ, ಸುಂದರವಾಗಿ ಕಾಣತೈತಿ ನೋಡೋದಕ್ಕೆ. ಸೊ ಇದು ಚನ್ನಮ್ಮ ಸರ್ಕಲ್ನ ರಾಜ್ಯೋತ್ಸವದ ವೇದಿಕೆಯ ಬಲಭಾಗದಲ್ಲಿ, ವೇದಿಕೆ ಅಂದ್ರೆ ಅಲ್ಲಿ ನಮಗೆ ಪಕ್ಕದಲ್ಲಿ ಕಾಣತೈತಿ ಅದೇ ವೇದಿಕೆ, ಅದರ ಭಾಗ ಪಕ್ಕದಲ್ಲೇನೆ ಕಾರಂಜಿ ಕಾಣತೈತಿ. ಅಂದ್ರೆ ಇದು ನಾಳೆ ಗಣ್ಯರು ಕುಳಿತುಕೊಳ್ಳುವಂತ ವೇದಿಕೆ, ನಾಳೆ ಇಲ್ಲಿ ಗಣ್ಯರು ಕುಳಿತುಕೊಳ್ತಾರೆ, ಮತ್ತೆ ಅದರ ಪಕ್ಕದಲ್ಲಿ ಮಾಧ್ಯಮದವರಿಗೂ ಕೂಡ ವ್ಯವಸ್ಥೆ ಮಾಡಿರುವಂಥದ್ದು. ಸೊ ಇಲ್ಲಿ ನಾಳೆ ಕಿಕ್ಕಿರಿದು ಜನ ತುಂಬಿರ್ತಾರ. ಸೊ ಹೀಗಾಗಿ ನಾವು ಇವತ್ತೆ ನಾಳೆ ಇಲ್ಲಿ ಏನಾಗ್ತೈತಿ, ನಾಳೆ ಇಲ್ಲಿ ಏನಾಗ್ತೈತಿ ಅಂತ ಓಡಾಡು ಕೂಡ ಆಗೋಂಗಿಲ್ಲ. ಹೀಗಾಗಿ ನಾವು ಇವತ್ತೆ ಇಲ್ಲಿ ತೋರ್ಸ್ತಾ ಇರ್ತೀವಿ. ಸೊ ಇವತ್ತೆ ಖಾಲಿ ಜಾಗ ಕಾಣತೈತಿ, ಈ ಖಾಲಿ ಜಾಗ ನಾಳೆ ಇಲ್ಲಿ ಅವೈಲೇಬಲ್ ಇರೋಂಗಿಲ್ಲ. ಇಲ್ಲೇನು ಖಾಲಿ ಜಾಗ ನಿಮ್ಗೆ ಕಾಣತೈತಿಲ್ಲ, ಆ ಜಾಗದಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರ, ಕಿಕ್ಕಿರಿದು ತುಂಬಿರ್ತಾರ. ಹೀಗಾಗಿ ಇವತ್ತೇನೆ ಜನ ಸೆಲ್ಫಿ ಕ್ರೇಜ್ಗೋಸ್ಕರ ಅಥವಾ ಫೋಟೋ ಹೊಡ್ಕೊಳ್ಳೋಕ್ಕೋಸ್ಕರ ಅಥವಾ ಇಲ್ಲಿ ಏನು ವ್ಯವಸ್ಥೆ ನಡೆಯತೈತಿ ಅನ್ನೋದನ್ನ ನೋಡೋದಕ್ಕೋಸ್ಕರ ಸಿಕ್ಕಾಪಟ್ಟೆ ಜನ ಬರತಾರ. ನಾವು ಬಂದಾಗ ಅಷ್ಟು ಜನ ಇರಲಿಲ್ಲ, ಈಗ ನೀವು ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಜನ ಬಂದು ಫೋಟೋ ಕ್ಲಿಕ್ಕಿಸ್ಕೊಳ್ಳೋ ಕೆಲಸ ಮಾಡತ್ತಾರ. ಕೆಲವರು ಲೈವ್ ಕೂಡ ಬಂದಿದ್ದಾರೆ. ನಾವು ಕೂಡ ಇಲ್ಲಿನ ವ್ಯವಸ್ಥೆಯನ್ನು ನಿಮಗೆ ತೋರಿಸೋದಕ್ಕೆ ಬಂದೀವಿ. ಈ ವ್ಯವಸ್ಥೆ ಏನಪ್ಪ ಅಂತಂದ್ರೆ ನಾಳೆ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇರ್ತೈತಿ. ಕನ್ನಡ ರಾಜ್ಯೋತ್ಸವ ನಾನು ಅವಾಗಲೇ ಹೇಳಿದೆ, ಸಿಕ್ಕಾಪಟ್ಟೆ ಕ್ರೇಜ್ ಇರುವಂತಹ ರಾಜ್ಯೋತ್ಸವ ಕರ್ನಾಟಕದಲ್ಲಿ ಒಂದು ನಡೀತೈತೆ ಅಂದ್ರೆ ಅದು ಕುಂದಾ ನಗರಿ ಬೆಳಗಾವಿಯ ರಾಜ್ಯೋತ್ಸವ. ನಾಳೆ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ಈ ಹಿನ್ನೆಲೆಯಲ್ಲಿ ಸಿಕ್ಕಾಪಟ್ಟೆ ಲೈಟಿಂಗ್ ವ್ಯವಸ್ಥೆಗಳನ್ನ ಕುಂದಾ ನಗರಿ ಬೆಳಗಾವಿಯ ಎಲ್ಲ ಕಡೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿ ಕೂಡ ಲೈಟಿಂಗ್ಸ್ ಇಂದ ಹೊರತಾಗಿಲ್ಲ ಅಂತ ಹೇಳ್ಬೋದು. ನಾಳೆ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಸಿಕ್ಕಾಪಟ್ಟೆ ಲೈಟಿಂಗ್ಸ್ ಎಲ್ಲ ಕಚೇರಿಗಳಲ್ಲಿ ಮಾಡಿದ್ದಾರೆ. ಎಲ್ಲ ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜ್ಗಳಲ್ಲಿ ನಾಳೆ ಕನ್ನಡ ರಾಜ್ಯೋತ್ಸವ ನಡೀತೈತಿ. ಈ ಹಿನ್ನೆಲೆಯಲ್ಲಿ ಚೆನ್ನಮ್ಮನ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಏನೈತಿ, ಬೆಳಗಾವಿಯ ಚೆನ್ನಮ್ಮ ಸರ್ಕಲ್, ಕಿತ್ತೂರು ಚೆನ್ನಮ್ಮ ಸರ್ಕಲ್ ಏನೈತಿ, ಅದರ ಪಕ್ಕದಲ್ಲಿ ಇರುವಂತಹ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಲೈಟಿಂಗ್ ವ್ಯವಸ್ಥೆ ಅಷ್ಟೇ ನೀಟಾಗಿ ಮಾಡಿದ್ದಾರೆ. ಸೊ ಇದರ ಹಿಂದ್ಗಡೆಯಿಂದ ಹೆಂಗ್ ಕಾಣತೈತಿ ತೋರಿಸ್ತೀವಿ ಬನ್ನಿ. ಜಿಲ್ಲಾಧಿಕಾರಿ ಕಚೇರಿಯನ್ನ ನೀವು ನೋಡತ್ತೀರಿ, ಬೆಳಗಾವಿಯ DC ಆಫೀಸ್ ಇದು. ಈಗ ವರ್ಣರಂಜಿತ ಲೈಟಿಂಗ್ಸ್ ಹೆಂಗ್ ಹೊಂಟೈತೆ ಅಂತಂದ್ರೆ ಭಾರತದ ಧ್ವಜದ ಚಿತ್ರಣವನ್ನ ಬಿಂಬಿಸುವ ಒಂದು ಪ್ರಯತ್ನ ಮಾಡತ್ತಾರೆ. ಕೇಸರಿ ಬಿಳಿ ಹೆಸರಿನ ವರ್ಣರಂಜಿತ ವಿದ್ಯುತ್ ಅಲಂಕಾರ ಜಿಲ್ಲಾಧಿಕಾರಿ ಕಚೇರಿ ಆವರಣವನ್ನು ಸುತ್ತುವರೆದಿರೋದು ಸಿಕ್ಕಾಪಟ್ಟೆಯ ಖುಷಿ ವಿಚಾರ. ಸೊ ಸುತ್ತಮುತ್ತಲಿನ ವಿದ್ಯುತ್ ಅಲಂಕಾರದಿಂದ ಭಾರತದ ವರ್ಣರಂಜಿತ ತ್ರಿವರ್ಣ ಧ್ವಜ ನಮ್ಮ ಕಣ್ಮನ ಸೆಳೆಯತೈತಿ. ಸೊ ಇಂಥ ಒಂದು ಒಂದು ಉತ್ತಮ ಸಂದರ್ಭದಲ್ಲಿ ನಾವಿಲ್ಲಿ ಹಾಜರಿದ್ದೀವಿ ಅನ್ನೋದಕ್ಕೆ ಖುಷಿ ಆಗತೈತಿ. ಸೊ ಈ ಒಂದು ತಯಾರಿ ನಾಳೆ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಈ ತಯಾರಿ ನಡೆಯತೈತಿ. ಸೊ ಅದೇ ರೀತಿಯಲ್ಲಿ ನಾವು ಈಗ ದೂರದಿಂದ DC ಆಫೀಸ್ನಿಂದ ನಿಮಗೆ ಈಗ ಪ್ರಾದೇಶಿಕ ಆಯುಕ್ತರ ಕಚೇರಿ ಏನು ಪರಿಚಯ ಮಾಡಿಸಿದ್ವಿ ಅದರ ಲೈಟಿಂಗ್ಸ್ ನಿಮಗೆ ತೋರಿಸಾತೀವಿ. ಎಷ್ಟು ವರ್ಣರಂಜಿತವಾಗಿ ದೂರಿಂದ ಇದು ಕಾಣತೈತೆ ಅಂತಂದ್ರೆ ಇದನ್ನ ಕಣ್ ತುಂಬಿಸ್ಕೊಳ್ಳೋದೆ ಒಂದು ಮಹದಾನಂದ ಅಂತ ಹೇಳ್ಬೋದು. ನಾಳೆ ಕೂಡ ಈ ಒಂದು ಮಹದಾನವನ್ನು ನೀವು ಅನುಭವಿಸ್ಬೋದು. ಎಲ್ಲೇ ಇದ್ರು ಕೂಡ ನೀವು ಬೆಳಗಾವಿಗೆ ಹಾಜರಾಗ್ಬೇಕು. ನಾಳೆ ಬೆಳಗಾವಿಯ ಕನ್ನಡ ರಾಜ್ಯೋತ್ಸವವನ್ನ ಕಣ್ ತುಂಬಿಸ್ಕೊಳ್ಳೋದೆ ಒಂದು ಸಡಗರ ಸಂಭ್ರಮ. ಆ ಖುಷಿಯನ್ನ ನೀವು ಎಲ್ಲೇ ಇದ್ರು ಕೂಡ ಬೆಳಗಾವಿಗೆ ಬಂದು ಅನುಭವಿಸ್ಬೇಕು. ನಾಳೆ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಉತ್ತಮ ರೀತಿಯ ತಯಾರಿಯನ್ನ ಮಾಡಿಕೊಂಡಿದೆ. ಈಗ ನೀವು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವ ಕಮಾನ್ ಅನ್ನ ನೋಡತ್ತೀರಿ. ಇದು ಕರ್ನಾಟಕ ರಾಜ್ಯೋತ್ಸವಕ್ಕೆ ಸರ್ವರಿಗೂ ಹಾರ್ದಿಕ ಸುಸ್ವಾಗತ ಅನ್ನೋ ದೊಡ್ಡ ಒಂದು ಕಮಾನಿನ ಬೋರ್ಡ್ ಅನ್ನ ರೆಡಿ ಮಾಡಿದ್ದಾರೆ. ತುಂಬಾ ಉತ್ತಮವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾಳೆ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ಇವತ್ತು ನಿಮ್ಗೆ ತೋರಿಸುವ ಪ್ರಯತ್ನವನ್ನು ಮಾಡ್ತೀವಿ. ಎಲ್ಲರೂ ಕನ್ನಡ ರಾಜ್ಯೋತ್ಸವದ ತಯಾರಿಯಲ್ಲಿದ್ದಾರೆ, ತುಂಬಾ ಖುಷಿ ಪಡ್ತಿದ್ದಾರೆ. ಸೊ ಇದೇ ಖುಷಿ ನಾಳೆ ಕೂಡ ಮುಂದುವರಿತೈತಿ. ಕರ್ನಾಟಕದ ದೊಡ್ಡ ಹಬ್ಬ ಕನ್ನಡ ರಾಜ್ಯೋತ್ಸವ ನಾಳೆ ನವೆಂಬರ್ 1 68ನೇ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಪಕ್ಕದಲ್ಲೇ ಇರುವಂತಹ ಕಚೇರಿಗಳ ಆವರಣಕ್ಕೆ ವಿದ್ಯುತ್ ಅಲಂಕಾರ ಮಾಡಿದ್ದಾರೆ. ನೀವೀಗ ನೋಡತ್ತೀರಿ ಪ್ರಾದೇಶಿಕ ಆಯುಕ್ತರ ಕಚೇರಿ ಇದೆ. ಸೊ ಇದ್ರ ಸುತ್ತಮುತ್ತ ಇರುವಂತಹ ಎಲ್ಲಾ ಕಚೇರಿಗಳನ್ನ ವಿದ್ಯುತ್ ಅಲಂಕಾರ ಮಾಡಿದ್ದಾರೆ. ಎಷ್ಟು ಸುಂದರವಾದ ಒಂದು ವಾತಾವರಣ ಕಂಡು ಬರತೈತೆ ಅಂತಂದ್ರೆ ಇಲ್ಲಿ ನೀವು ಪಕ್ಕದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ನೋಡಿದ್ರಿ, ಜಿಲ್ಲಾ ನ್ಯಾಯಾಲಯ, ಮತ್ತೆ ಜಿಲ್ಲಾ ಪಂಚಾಯತಿ ಕಚೇರಿ, ಜಿಲ್ಲಾ ಖಜಾನೆ ಕಚೇರಿ, ಹಾಗೆ ಲೋಕಾಯುಕ್ತರ ಕಚೇರಿಗಳು ಇದರಲ್ಲಿ ಬರ್ತಾವ. ಸೊ ಈ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ಎಲ್ಲ ಕಚೇರಿಗಳು ವರ್ಣರಂಜಿತವಾಗಿ ಕಾಣಬೇಕನ್ನೋ ಉದ್ದೇಶದಿಂದ ಇವತ್ತು ರಾತ್ರಿನೇ ಲೈಟಿನ ವ್ಯವಸ್ಥೆ ಮಾಡಿದ್ದಾರೆ. ಸೊ ಚೆನ್ನಮ್ಮ ಸರ್ಕಲ್ ಹೇಗೆ ವಿದ್ಯುತ್ ದೀಪಗಳಿಂದ ಅಲಂಕಾರಗೊಂಡಿತ್ತು ಅದೇ ರೀತಿ ಇಲ್ಲಿನ ಎಲ್ಲ ಕಚೇರಿಗಳು, ಸರ್ಕಾರಿ ಕಚೇರಿಗಳೇನಿದಾವ ಅದು ಕೂಡ ವಿದ್ಯುತ್ ದೀಪಗಳಿಂದ ಅಲಂಕಾರಗೊಂಡಿರುತ್ತ ನೀವು ಗಮನಿಸಾತ್ತೀರಿ. ಅಷ್ಟು ಉತ್ತಮವಾದ ರೀತಿಯಲ್ಲಿ ವಿದ್ಯುತ್ ಅಲಂಕಾರ ಮಾಡಿದ್ದಾರೆ. ಸೊ ಇದ್ರ ಸುತ್ತಮುತ್ತಲಿನ ವಾತಾವರಣ ನೀವು ಗಮನಿಸಾತ್ತೀರಿ, ವಿದ್ಯುತ್ ಅಲಂಕಾರಗಳಿಂದ
ಕಂಗೊಳಿಸುತ್ತಿರುವ ಕಚೇರಿಗಳು ಇವತ್ತು ಚಂದ ಕಾಣತಾವ, ಕಣ್ ತುಂಬಿಸ್ಕೊಳ್ಳೋದಕ್ಕೆ ಒಂದು ಖುಷಿನೇ ಬೇರೆ. ಸೊ ನಾಳೆ ಕೂಡ ಇದನ್ನ ನೀವು ಗಮನಿಸಬಹುದು. ಈ ನಿಟ್ಟಿನಲ್ಲಿ ಇವತ್ತಿನ ತಯಾರಿ ತೋರಿಸೋದಕ್ಕೆ ಒಂದು ಪುಟ್ಟ ಪ್ರಯತ್ನ ಮಾಡತ್ತೀವಿ. ಚಲಿತ ವಾಹಿನಿ ನೋಡ್ತಾ ಇರುವಂತ ಎಲ್ಲ ವೀಕ್ಷಕರಿಗೆ ಒಂದು ನಮಸ್ಕಾರ ಹೇಳ್ತೀವಿ. ಸೊ ನಾನೀಗ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದ್ರೆ, ನಿಮ್ಗೆ ಗೊತ್ತೈತಿ ಈಗ ನಾವು ಇಷ್ಟು ತನಕ ಇಲ್ಲಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಅಲ್ಲಿ, ಬೆಳಗಾವಿಯ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಏನೈತಿ, ಇಲ್ಲಿ ರಾಜ್ಯೋತ್ಸವದ ತಯಾರಿ ಯಾವ ರೀತಿ ನಡೆಯುತ್ತಂತ ತೋರಿಸುವ ಒಂದು ಪ್ರಯತ್ನ ಮಾಡಿದ್ವಿ. ಸೊ ನಮ್ಮ ಟೀಮ್ ಅನ್ನ ಪರಿಚಯ ಮಾಡಿಸುವಂತ ಒಂದು ಪ್ರಯತ್ನ ಮಾಡತ್ತೀನಿ ನಿಮ್ಗೆ. ನನ್ನ ಫ್ರೆಂಡ್ಸ್ ಇಬ್ರು ಇದಾರೆ, ಹಾಗೆ ನನ್ನ ಜೊತೆ ವರ್ಕ್ ಮಾಡೋನು, ನಿಮ್ಗೆ ಪರಿಚಯ ಇಲ್ದಿರೋನ್ನ ಪರಿಚಯ ಮಾಡಿಸ್ತೀನಿ ನಾನು ಇವತ್ತು. ಸೊ ನನ್ನ ಜೊತೆ ಇದ್ದಾನೆ ನನ್ನ ಹಿಂದ್ಗಡೆ ಅರುಣ, ನನ್ನ ಕ್ಯಾಮ್ರಾಮನ್ ಜೊತೆಗೆ ನನ್ನ ಎಡಿಟರ್ ಕೂಡ. ಸೊ ಅದ್ರ ಜೊತೆಗೆ ನನ್ನ ಫ್ರೆಂಡ್ ಒಬ್ರು ನಾಗೇಶ್ ಅಂತ ಇದ್ದಾರೆ, ಹಾಯ್ ನಾಗೇಶ್, ನಾಗೇಶ್ ಹಾಯ್ ಮಾಡ್ತಿದಾರ ಇವರು. ಇನ್ನೊಬ್ರು ನಾಗಾರ್ಜುನ್ ಅಂತ ಇದ್ದಾರೆ, ಇವರು ನನ್ನ ಫ್ರೆಂಡ್ ಕೂಡ. ಸೊ ನಾನು ಅರುಣ್ ಸೇರಿ ಒಂದು ಪುಟ್ಟ ಪ್ರಯತ್ನ ಮಾಡತ್ತೀವಿ. ಸೊ ಈಗಾಗಲೇ ನಿಮ್ಗೆ ತೋರಿಸಿದ್ವಿ ನಾವು ಇಲ್ಲಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಅಲ್ಲಿ ರಾಜ್ಯೋತ್ಸವದ ತಯಾರಿ ಹೆಂಗ್ ನಡೆಯತೈತ ಅಂತ. ಸೊ ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಗಳನ್ನ ನಿಮ್ಗೆ ಕೊಡ್ತಾ ಇರ್ತೀವಿ. ಇದೇ ರೀತಿ ಬೆಂಬಲ ನಿಮ್ಮಿಂದ ನಮ್ಗೆ ಬರ್ತಾ ಇರ್ಲಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮನ್ನ ಇದೇ ರೀತಿ ಬೆಂಬಲಿಸಿ ಅಂತ ಹೇಳ್ತಾ ನಮ್ಮ ಮುಂದಿನ ವಿಡಿಯೋಗಾಗಿ ನಿರೀಕ್ಷೆಯಲ್ಲಿ ನಾವು ನಾಳೆ ಮತ್ತೆ ವಿಡಿಯೋನ ಕೊಡ್ತೀವಿ. ಇದೇ ರೀತಿ ಅಪ್ಡೇಟ್ಸ್ ನ ಹೆಚ್ಚಿನದಾಗಿ ನಿಮ್ಗೆ ನೀಡ್ತಾ ಇರ್ತೀವಿ. ನಮಸ್ಕಾರ, ನಿಮ್ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು.